ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ತಡೆಗಟ್ಟಲು ಚಿಂಚರಿಕೆ ಮಹಿಳೆಯರಿಂದ ತಹಶೀಲ್ದಾರರಿಗೆ ಮನವಿ. ರಾಯಚೂರು ಜಿಲ್ಲಾ ಸಿರ್ವಾರ ತಾಲೂಕಿನ ಚಿಂಚರಿಕೆ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ನಮ್ಮ ಕುಟುಂಬಗಳು ಹಾಳಾಗುತ್ತಿವೆ. ಆದ್ದರಿಂದ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಲು ಮಹಿಳೆಯರು ಶಿರಸ್ತೇದಾರ ವಿಜಯಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಗ್ರಾಮದ ಮಹಿಳೆಯರು ಮಾತನಾಡಿ, ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವುದರಿಂದ ದಿನಾಲು ನಮ್ಮ ಗಂಡಂತಿರು ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದು, ಯಾವುದೇ ದುಡಿಮೆ ಇಲ್ಲ, ಮಕ್ಕಳನ್ನ ಶಾಲೆ ಬಿಡಿಸಿ ಕೂಲಿ ಕೆಲಸಕ್ಕೆ ಕಳುಹಿಸುತ್ತಿದ್ದಾರೆ ಎಂದು ಅಳಲು ತುಡಿಕೊಂಡಿದ್ದಾರೆ. ಮಕ್ಕಳೆಲ್ಲ ಕೆಲಸಕ್ಕೆ ಕಳಿಸ್ರಿ ಅಂತಾರ, ನೀ ನಾನ್ ಯಾಕೆ ದುಡ್ದು ಹಾಕ್ಲಿ, ಮಕ್ಕಳ ಕರ್ಕೊಂಡು ದುಡ್ಕಂತೀನಿ ಅಂತಾರ್ರಿ. ಮಕ್ಕಳಿಗೆ ಸರ ಇಟ್ಬಿಟ್ಟ ಮಕ್ಕಳಿಗೆ ಹೊಡಿತಾರ ಸರ. ನಿನ್ನೆ ರೀ ಕರೆಂಟ್ ಹೋಗೈತೆ, ಅದಕ್ಕೆ ಒದ್ದು ಬಿಟ್ಟನ, ಈ ಸರ ಚೆಲ್ಲಿದೇನಂತ ಮಗನಿಗೆ ಆಯ್ಕೆ ಆಯ್ಕೆ ಕೊಡ್ದನ್ರ ಐದು ವರ್ಷ ಮಗನಿಗೆ. ರಾತ್ರಿ ಎಲ್ಲ ನಿದ್ದೆ ಇಲ್ರಿ, ನಾವು ನೋಡ್ಬೇಕು, ಕೂಲಿ ಹೋಗ್ಬೇಕು, ರಾತ್ರಿ ಎಲ್ಲ ದುಡ್ಕೊಂಬಂತ ತಿನ್ನಕ್ ನೆಮ್ಮಿದಿರಲ್ರಿ. ಹಗಲು ರಾತ್ರಿ ಅನ್ನ ಸಾರೆಲ್ಲ ಹಂಗ ಮನೆಯೆಲ್ಲ ಚೆಲ್ತಾರ್ರಿ. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರಿಗೆ ಎಷ್ಟೇ ಎಚ್ಚರಿಕೆ ನೀಡಿದರೂ ಪ್ರಯೋಜನವಾಗಿಲ್ಲ. ಅದಕ್ಕೆ ಅಕ್ರಮ ಮದ್ಯ ಮಾರಾಟ ತಡೆಯಬೇಕೆಂದು ಮಹಿಳೆಯರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೇಣುಕಮ್ಮ, ದೇವಮ್ಮ, ಹುಲಿಗೆಮ್ಮ, ಅಂಬಮ್ಮ, ಲಕ್ಷ್ಮೀ ದುರ್ಗಮ್ಮ, ಶರಣಮ್ಮ, ಈರಮ್ಮ, ಹನುಮಂತಿ, ನಾಗರಾಜ, ಅಮರೇಶ್ ಸಾಹುಕರ್, ಶರಣಪ್ಪ ಸೇರಿದಂತೆ ಇತರರು ಇದ್ದರು.